ನೀವು ಹೊರಗಡೆ ಹೋಟೆಲ್ಗಳಲ್ಲಿ ಬಿರಿಯಾನಿ ತಿಂತಿದ್ದೀರಾ? ಹಾಗಿದ್ರೆ ನೀವು ನಂಬಲಾರದ ಶಾಕಿಂಗ್ ಸುದ್ದಿ ಒಂದು ಹೊರಬಿದ್ದಿದೆ. ಕೆಲವು ವರ್ಷಗಳಿಂದ ಎಲ್ಲಾ ಕಡೆ ಅಂಬೂರ್ ಬಿರಿಯಾನಿಯಲ್ಲಿ 50 ರೂಪಾಯಿಗೆ ಚಿಕನ್ ಬಿರಿಯಾನಿ, 100 ರೂಪಾಯಿಗೆ ಮಟನ್ ಬಿರಿಯಾನಿ ಔಟ್ಲೆಟ್ಗಳನ್ನ ನೋಡೇ ಇರ್ತೀರಾ. ಇನ್ನ ರೈಲ್ವೆ ಸ್ಟೇಷನ್ಗಳಲ್ಲಂತೂ ಕೆಜಿಗಟ್ಟಲೆ ಬಿರಿಯಾನಿಗಳನ್ನ 150 ರೂಪಾಯಿಯಿಂದ 200 ರೂಪಾಯಿಗಳಿಗೆ ಸಿಗುತ್ತದೆ. ಆದರೆ ಆ ಮಾಂಸ ಯಾವುದು ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಏಕೆಂದರೆ ಇಡೀ ಭಾರತವೇ ಬೆಚ್ಚಿ ಬೀಳಿಸುವಂತ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ನಿನ್ನೆ ಚೆನ್ನೈನ ಎಗ್ಮೋರ್ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್ ನಂಬರ್ 5ರಲ್ಲಿ ರೈಲ್ವೆ ಪೊಲೀಸರು ಗೂಡ್ಸ್ ಪಾರ್ಸೆಲ್ ಅನ್ನು ತನಿಖೆ ಮಾಡುತ್ತಿದ್ದರು. ಆಗ ಒಂದೇ ತರಹದ ಪ್ಯಾಕಿಂಗ್ ಮಾಡಿದ್ದ 16 ಬಾಕ್ಸ್ಗಳು ಕಾಣಿಸಿದವು. ಅದನ್ನು ತೆರೆದು ನೋಡಿದಾಗ ಅದರಲ್ಲಿದ್ದ ಮಾಂಸ ಕೋಳಿ ಮೇಕೆಯದ್ದಲ್ಲ, ಬದಲಾಗಿ ನಾಯಿ ಮಾಂಸ ಇತ್ತು. ಅದು ಸರಿಸುಮಾರು 2 ಟನ್, ಅಂದರೆ 2000 ಕೆಜಿಯಷ್ಟು. ಇದನ್ನು ನೋಡಿ ಗಾಬರಿಗೊಂಡ ಪೊಲೀಸರು ಎಲ್ಲಾ ಬಾಕ್ಸ್ಗಳನ್ನು ಸೀಸ್ ಮಾಡಿ ವಿಚಾರಣೆ ನಡೆಸಿದರು. ಆಗ ತಿಳಿದು ಬಂದಿದ್ದೇನೆಂದರೆ ಈ ಎಲ್ಲಾ ಬಾಕ್ಸ್ಗಳು ರಾಜಸ್ಥಾನ್ನಿಂದ ಚೆನ್ನೈಗೆ ಜೋಧ್ಪುರ್ ಎಕ್ಸ್ಪ್ರೆಸ್ ನಲ್ಲಿ ಬಂದಿತ್ತು. ನಂತರ ತಿಳಿದು ಬಂದದ್ದೇನೆಂದರೆ ಈ ಮಾಂಸವನ್ನು ನಗರದ ಹಲವು ಚಿಕನ್ ಮತ್ತು ಬಿರಿಯಾನಿ ಅಂಗಡಿಗಳಿಗೆ ಕಳುಹಿಸಲಾಗುವುದು. ಅಲ್ಲಿ ಮಟನ್ ಮತ್ತು ಚಿಕನ್ ಮಾಂಸದ ಜೊತೆಗೆ ನಾಯಿ ಮಾಂಸವನ್ನು ಕೂಡ ಮಿಕ್ಸ್ ಮಾಡಲಾಗುವುದು ಎಂದು ಪೊಲೀಸರು ಹೇಳಿದ್ದಾರೆ. ಏನೇ ಆಗಲಿ, ಕಡಿಮೆ ಬೆಲೆಯಲ್ಲಿ ಬಿರಿಯಾನಿ ಕೊಡುತ್ತೇವೆ ಎಂದು ಗ್ರಾಹಕರನ್ನು ಮೋಸ ಮಾಡುವುದು ಎಷ್ಟು ಸರಿ? ನೀವು ಕೂಡ ಮುಂದಿನ ಬಾರಿ ಹೋಟೆಲ್ಗಳಲ್ಲಿ ಬಿರಿಯಾನಿ ತಿನ್ನುವ ಮುನ್ನ ಒಮ್ಮೆ ಯೋಚಿಸಿ. ನೀವು ವೆಜ್ ಅಥವಾ ನಾನ್ ವೆಜ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಅರಿವು ಮೂಡಿಸುವುದಕ್ಕೆ ತಪ್ಪದೇ ಶೇರ್ ಮಾಡಿ. ಧನ್ಯವಾದಗಳು.